thank mm -hmm. you ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂಥ ಅಕ್ಕಿ ಪಾಯಸ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ತುಪ್ಪ ಎಣ್ಣೆ ಬಳಸದೆ ಕೆಲವೇ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಮೇಲೆ ಒಂದು ಲೀಟರ್ ಹಾಲಿಗೆ ಸುಮಾರು ಇಪ್ಪತ್ತೈದು ಗ್ರಾಮ್ನಷ್ಟು ಮಾತ್ರ ಅಕ್ಕಿನ ಬಳಸ್ಕೋಬೇಕು ಜಾಸ್ತಿ ಆದರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ ಮೇಲೆ ಸೊ ಆದಷ್ಟು ಅಕ್ಕಿ ಕಡಿಮೆ ಇರಬೇಕು ಹಾಲು ಜಾಸ್ತಿ ಇರಬೇಕು ಅಕ್ಕಿ ಸ್ವಲ್ಪ ಘಮ ಬಿಡೋವರೆಗೂ ಹುರ್ಕೋಬೇಕು ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಅಕ್ಕಿ ಬಳಸ್ಬೋದು ಬಟ್ ಈ ಥರ ಪಾಯಸಕ್ಕೆ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರೇ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಅದು ಘಮ ಬಿಡುತ್ತೆ ಜೊತೆಗೆ ಅಕ್ಕಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರಿದು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಲೈಟಾಗಿ ಅದು ಒಂದೊಂದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಬೆಳ್ಳಗಾಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಸೊ ಇವಾಗ ಅದೇ ಬಾಣಲಿಗೆ ನಾನು ಒಂದು ಲೀಟರಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಹಾಕೋತಾ ಇದ್ದೀನಿ ನಾನು ಗುಡ್ ಲೈಫ್ ಹಾಲು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಹಾಲು ಚೆನ್ನಾಗಿ ಕುದಿ ಬರಬೇಕು ಹಾಲು ನಾವೇನು ಒಂದು ಲೀಟ್ರ್ ಹಾಕಿದ್ದೀವಿ ಅದು ಅರ್ಧ ಆಗಬೇಕು ಅಲ್ಲಿವರೆಗೂ ಹಾಲು ಕುದಿ ಬರಬೇಕು ಅವಾಗವಾಗ ಕೈ ಆಡಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಹಾಲು ಅರ್ಧಕ್ಕೆ ಬಂದಿದೆ ನಾನು ನೀರೇನು ಬರೆಸಿಲ್ಲ ಇದಕ್ಕೆ ಬಿಕಾಸ್ ರೈಸ್ ಖೀರೋ ಅಥವಾ ಅಕ್ಕಿ ಪಾಯಸ ತಿಕ್ಕಂಡ್ ಕ್ರೀಮಿಯಾಗುತ್ತೆ ಕ್ರೀಮಿ ಕ್ರಿಮಿಯಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇದಕ್ಕೆ ನೀರು ಬೆರೆಸಿಲ್ಲ ನೀರು ಬೆರೆಸದೆ ಮಾಡಿಕೊಂಡ್ರೇ ಇದು ಚೆನ್ನಾಗಾಗೋದು ಹಾಲಿನ ಕೈನ ಆದಷ್ಟು ಮತ್ತೆ ಅದಕ್ಕೇ ಸೇರಿಸೋದಕ್ಕೆ ಟ್ರೈ ಮಾಡಿ ರುಚಿ ತುಂಬ ಚೆನ್ನಾಗಾಗತ್ತೆ ಸೊ ಇವಾಗ ಇದು ಕುದಿ ಬರ್ತಾ ಇದೆ ಅನ್ನೋವಾಗ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ನಾನು ಈಗ ಆಲ್ರೆಡಿ ಬಾಸ್ಮತಿ ರೈಸ್ನ ಹುರಿದಿಟ್ಕೊಂಡಿದ್ವಿ ಅದನ್ನು ಇವಾಗ ಹಾಲಿನ ಒಟ್ಟಿಗೆ ಸೇರಿಸಿ ಅಕ್ಕಿ ಚೆನ್ನಾಗಿ ಹಾಲಲ್ಲೇ ಬೇಯೋ ಥರ ಇದನ್ನು ಬೇಯಿಸ್ಕೋಬೇಕು ತುಂಬ ಟೈಮ್ ಹಿಡಿಯುತ್ತೆ ಅಕ್ಕಿ ಪಾಯಸ ಮಾಡೋದಕ್ಕೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ತಳ ಹತ್ತಿ ಹಾಲು ಬೇರೆ ಸ್ನೆ ಸ್ಮೆಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಸೊ ನೋಡಿ ಇವಾಗ ಹಾಲು ಅಕ್ಕಿ ಚೆನ್ನಾಗಿ ಬೆಂದಿದ್ದೆ ಹಾಲು ಹಾಲಿನ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಅಕ್ಕಿ ರೈಸ್ ತುಂಬ ಚೆನ್ನಾಗಿ ಕುಕ್ಕಾಗಿದೆ ಈ ಟೈಮ್ನಲ್ಲಿ ಸಿಹಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ಮೆಷರ್ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಬಳಸಿದ್ದೀನಿ ಸಿಹಿ ನೋಡ್ಕೊಂಡು ಹಾಕೊಳ್ಳಿ ಕೆಲವ್ರು ಜಾಸ್ತಿ ಬೇಕಾಗುತ್ತೆ ಕೆಲವ್ರಿಗೆ ಕಮ್ಮಿ ಇದ್ರು ಸಾಕು ಅಂತ ಅನ್ಕೋತಾರೆ ಸೊ ಅಂಥವರು ನೋಡ್ಕೊಂಡು ಹಾಕೋಬೇಕಾಗತ್ತೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಕೇಸರಿ ದಳಗಳನ್ನ ಹಾಕೊಳ್ಳೋಣ ಕಲರ್ ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಕೇಸರಿ ಹಾಕ್ಕೊಳ್ಳೇ ಬೇಕಾಗುತ್ತೆ ಅಕ್ಕಿ ಪಾಯಸ ಯೂಶ್ವಲಿ ಬೆಳೆದಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಅದು ಕೇಸರಿ ಕೇಸರಿಯಾಗಿ ಲೈಟ್ ಲೈಟಾಗಿ ಎಲ್ಲೋ ಇಷ್ಟು ಕಲರ್ ಆಗುತ್ತೆ ಆವಾಗೆ ಚೆನ್ನಾಗಿರೋದು ಕೇಸರಿ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಕೇಸರಿ ಸ್ವಲ್ಪ ಬಿಸಿ ತಾಕ್ತಾ ತಾಕ್ತಾ ಕರ್ಗತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಕಿದ ತಕ್ಷಣ ಚೇಂಜ್ ಆಗೋಲ್ಲ ಅದು ಬೇಕಿದ್ರೆ ನೀವು ಹಾಲಲ್ಲಿ ನೆನೆಸಿಟ್ಬಿಟ್ಟು ಯೂಸ್ ಮಾಡಬಹುದು ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಡೈರೆಕ್ಟಾಗಿ ಹಾಕೊಂಡಿದ್ದೀನಿ ಇದಕ್ಕೇನೆ ನಾನು ಇವಾಗ ಸಂಡಾಗಿ ಹೆಚ್ಚಿಟ್ಕೊಂಡಿರೋಂಥ ಪಿಸ್ತಾ ಹಾಗೆ ಸಂಡಾಗಿ ಹೆಚ್ಚಿಟ್ಕೊಂಡಿರೋಂಥ ಬಾದಾಮಿ ಎರಡನ್ನೂ ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಬಳಸ್ತಾ ಇಲ್ಲ ಈ ಪಾಯಸಕ್ಕೆ ಇದು ಇಷ್ಟಾದರೆ ಸಾಕು ನಿಮಗೆ ದ್ರಾಕ್ಷಿ ಗೋಡಂಬಿ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ಕಲರ್ ಕೂಡ ಸ್ಲೈಟಾಗಿ ಚೇಂಜ್ ಆಗ್ತಾ ಆಗ್ತಾ ಬರ್ತಾ ಇದೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕಿ ಲಾಸ್ಟಲ್ಲಿ ಹಾಕೋಬೇಕು ಯಾವುದೇ ಸ್ವೀಟ್ಗೂ ಏಲಕ್ಕಿ ಪುಡಿನ ಯಾಕಂದರೆ ಘಮ ಹಾಗೆ ಚೆನ್ನಾಗಿರುತ್ತೆ ಆ ಪಾಯಸದ ಸುವಾಸನೆಯೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಏಲಕ್ಕಿ ಪೌಡರ್ ಹಾಕೊಂಡ್ಮೇಲೆ ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ ಇದಕ್ಕೆ ಲೈಟಾಗಿ ಸಿಮ್ಮಲ್ಲಿಟ್ಟು ಒಂದೇ ಒಂದು ಕುದಿ ಬರೋವರೆಗೂ ಇದನ್ನು ಕುಕ್ ಮಾಡಿಕೊಂಡ್ರೆ ಮದುವೆ ಮನೆಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಮಾಡುವಂಥ ಅಕ್ಕಿ ಪಾಯಸ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಮಾಡ್ತಾ ಇರ್ತೀರಾ ಸೊ ನಾನು ಇದನ್ನು ಸರ್ವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಹೇಳ್ತೀರಾ ಲೈಕ್ ತಮ್ಮನೇಲಿ ಬೇರೆ ಇದೆ ನೀವು ಹಾ ತೋರಿಸೋದೇ ಬೇರೆ ಇದೆ ಅಂತ ನಾನು ಯಾವ ಥರ ಮಾಡಿರ್ತೀನೋ ಅದೇ ತಮ್ಮನೇಲಿ ಹಾಕ್ತೀನಿ ಕ್ಯಾಮ್ರಾದಲ್ಲೂ ಮೊಬೈಲಲ್ಲೂ ವೀಡಿಯೋ ಮತ್ತು ಫೋಟೋ ಎರಡು ಡಿಫರ್ ಹಾಕ್ಬೋದು ಅಷ್ಟೇ ಅದು ಬಿಟ್ಟು ನಾನು ಏನು ಮಾಡಿರ್ತೀನೋ ಅದನ್ನೇ ಹಾಕ್ತೀನಿ ನೀವು ನೋಡ್ತಾ ಇರ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ